अजय अम्मा अजय याक अजय याक एक बिद्दे याको गोत्ती लकड़ो ताने सुत्तंगा इतो टाइम करेक्ट आगि ऊट तिंडी माडि अंद्रे नम्म माते केळल्ल अंतीरा अदक्के हीगेल्ल आगदु ಚಿತ್ರ ನಿಮಗೆ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಮೊದಲೇ ಅವರು ಬಿದ್ದು ಒದ್ದಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಾಲ್ಕು ಸಮಾಧಾನವಾಗಿ ಮಾತಾಡ್ತಾರೋ ಉರಿಯ ಬೆಂಕಿಗೆ ತುಪ್ಪ ಸುರಿತಾರೋ ಯಾವಾಗಲೂ ನನ್ನ ನಾಡ್ಕೊಳ್ಳಕ್ಕೆ ಕಾಯ್ತಿರ್ತೀರಾ ಅಲ್ವಾ ಅಯ್ಯೋ ದೇವರೇ ನನ್ನ ಉನ್ನಂಗೆ ಇಬ್ಬರು ಜಗಳ ಆಡ್ತಿದ್ದೀರಲ್ಲ ಅಂತ ಸೋಫಾ ಮೇಲೆ ಕೂರ್ಸೋ ಮತ್ತೆಗೆ ಕೋಣ ಅಮ್ಮ ಅಯ್ಯೋ ಇರೇ ಅಯ್ಯೋ ತಾಯಿ ನಾನು ಹೇಳಿದ ಅಮೂಲ್ಯದ ವಸ್ತು ನಿಮಗೆ ಸಿಕ್ತಾ ಶಾಸ್ತ್ರಿಗಳೇ ನೀವು ಹೇಳಿದ ಅಮೂಲ್ಯವಾದ ವಸ್ತು ಸಿಕ್ತು ಅಮೂಲ್ಯವಾದ ವಸ್ತು ಏನು ಅಂತ ನಿಮಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ಗೊತ್ತಾಗದು ಬೇಡ ಇದಿನ ತಂದ್ರೆ ನನ್ನ ಮಗ ಸಿಕ್ತಾನೆ ಅಂತ ನೀವು ಹೇಳಿದ್ರಲ್ಲ ನನಗೆ ಒಂದು ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕು ನಿಮಗೆ ಇದು ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇಲ್ಲದೆ ಹೋದ್ರು ನಾನು ನಿಮಗೆ ಇದು ಏನು ಅಂತ ಹೇಳ್ತೀನಿ ಇದು ನಾಗಮಣಿ ಈ ನಾಗಮಣಿ ಬೇಕು ಅಂತ ಅದನ್ನ ಹುಡುಕೊಂಡು ಹೋದವರು ಯಾರು ಉಳಿದಿಲ್ಲ ಈ ನಾಗಮಣಿಗೋಸ್ಕರನೇ ಅಮೃತ ನಾಗಲೋಕದಿಂದ ಭೂಲೋಕಕ್ಕೆ ಬಂದು ನಿಮ್ಮ ಮಗ ಅರ್ಜುನ ಮದುವೆಯಾಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದ ಈ ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿರೋದ ಹಿಂದೆ ದೊಡ್ಡ ಕಥೆನೇ ಇದೆ ಅದ್ಯಾವುದು ನನಗೆ ಬೇಕಾಗಿಲ್ಲ ಶಾಸ್ತ್ರಿಗಳೇ ನನಗೆ ನನ್ನ ಮಗ ಬೇಕು ಇದನ್ನ ನೀವೇ ಇಟ್ಕೊಳ್ಳಿ ಪ್ರಪಂಚದ ನೂರಾರು ಜನ ತಮಗೆ ಬೇಕು ಅಂತ ಬಯಸಿದ್ರು ಸಿಗದೆ ಇರೋ ಈ ನಾಗಮಣಿ ನಿಮಗೆ ಅನಾಯಾಸವಾಗಿ ಸಿಕ್ಕಿದೆ ಇದನ್ನ ಬೇಡ ಅಂತ ಹೇಳ್ತಾ ಇದ್ರಲ್ಲ ತಾಯಿ ಒಬ್ಬ ತಾಯಿ ಬಾಲಿಗೆ ತನ್ನ ಮಕ್ಕಳ ಅಮೂಲ್ಯವಾದ ವಸ್ತುಗಳು ಶಾಸ್ತ್ರಿಗಳೇ ನನಗೆ ಮತ್ತೆ ನನ್ನ ಮಗ ಸಿಕ್ಕಿದ್ರೆ ನನಗಷ್ಟೇ ಸಾಕು ನನಗೆ ಏನು ಬೇಡ ತಗೊಳ್ಳಿ ತಾಯಿ ನಿಮ್ಮ ಮಗ ಶಾಸ್ತ್ರಿಗಳೇ ಏನು ನನ್ನ ಮಗ ನಿಲ್ಲಿಸ್ಬಿಟ್ರಲ್ಲ ಮಾತಾಡಿ ಮಾತಾಡಿ ಶಾಸ್ತ್ರಿಗಳೇ ನನಗೆ ನನ್ನ ಮಗ ಸಿಕ್ತಾನೆ ಅಲ್ವಾ ದಯವಿಟ್ಟು ಮಾತಾಡಿ ಶಾಸ್ತ್ರಿಗಳೇ ನಿಮ್ಮ ಮೌನ ನನ್ನನ್ನ ಚುಚ್ಚತಾ ಇದೆ
ಈ ಕಳ್ಳರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಾಗಮಣಿನ ಇವರೇ ಅಪಹರಿಸಿರೋದು. ಇದರಲ್ಲಿ ಯಾವುದೇ ಸಂಶಯ ಬೇಡ. वापस तक नागमणि इल्ला नीनु बाय बिडोदे सुळ्ळु हेळोदक्के अंत ननगे गोत्तु नानु सुळ्ळु हेळ्ता इल्ल नानु हेळ्ता इरोदे सत्य इदन्न नानु नंबेका एय नीनु नंबिद्रो नंबदे इद्रो बाबा हेळ्ता इरोदु सत्य नीनु कळ्ळ निम्म अण्ण मळ्ळ ನಿಮ್ಮಿಬ್ಬರಿಗೂ ಈ ಬಾಬಾ ಸರಿಯಾಗಿದೆ ಜೋಡಿ. ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ಅನ್ನೋ ಹಾಗೆ ನೋಡು ಭೈರವ, ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ನನ್ನ ದ್ವೇಷ ಇರೋದು ಈ ವಿಷ್ಣು ರುದ್ರನ ಮೇಲೆ. ನಾಗಮಣಿಗೋಸ್ಕರ ಇವ್ರ ಮೇಲಿರೋ ದ್ವೇಷನ ಬೇಕಾದ್ರೂ ಮರೆತು ಬಿಡ್ತೀನಿ. ದಯವಿಟ್ಟು ನನಗೆ ನಾಗಮಣಿನ ವಾಪಸ್ ಕೊಟ್ಬಿಡು. ನಿನಗೆ ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಆರಾಧ್ಯ ದೈವ ಕಾಲ ಭೈರವನ ಮೇಲೆ ಆಣೆ, ನನ್ನತ್ರ ನಾಗಮಣಿ ಇಲ್ಲ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಮತ್ತೆ ಯಾರ ಹತ್ರ ಇದೆ? ನೀವು ನಾಗಮಣಿ ವಶಪಡಿಸಿಕೊಳ್ಳೋದಕ್ಕೆ ತಾನೆ ಈ ಕಾಡಿಗೆ ಬಂದಿದ್ದು? ಹೌದು, ನಿಜ. ಆದ್ರೆ ನಾವು ಇಲ್ಲಿ ಬರೋಷ್ಟರಲ್ಲಿ ನಾಗಮಣಿ ಇಲ್ಲಿ ಇರಲಿಲ್ಲ. ನಿನಗೆ ಅರ್ಗಿಸ್ಕೊಳ್ಳಕ ಆಗದಿರೋ ಒಂದು ಸತ್ಯನ ಹೇಳ್ತೀನಿ ಕೇಳ ನಾಗಿಣಿ. ನಾಗಮಣಿಯ ಮಹತ್ವ ನಮಗೆ ಮಾತ್ರ ಅಲ್ಲ, ನಮ್ಮನ್ನ ಬಿಟ್ಟು ಇನ್ನೊಬ್ಬರಿಗೆ ಗೊತ್ತಾಗಿದೆ. ಅದು ಒಂದು ಹೆಂಗಸಿಗೆ. ಓ ಹೆಂಗಸೆ, ನಾಗಮಣಿನ ಕದ್ದುಕೊಂಡು ಹೋಗಿರೋದು ಹೆಂಗಸು. ನಾಗಮಣಿನ ಕತ್ಕೊಂಡು ಹೋದ್ಲು ಅಂದ್ರೆ ಆ ಹೆಂಗಸು ಯಾರು ಅಂತ ನಿಮಗೆ ಗೊತ್ತಿರುತ್ತೆ ತಾನೆ. ನನ್ನ ದಿವ್ಯ ದೃಷ್ಟಿಗೆ ಆ ಹೆಂಗಸಿನ ಸಂಪೂರ್ಣ ರೂಪ ಕಾಣಿಸ್ತಾ ಇಲ್ಲ. ಒಂದು ಹೆಂಗಸಿನ ಕೈ ಬಂದು ನಾಗಮಣಿನ ಎತ್ಕೊಂಡು ಹೋಗಿದ್ ಮಾತ್ರ ಕಾಣಿಸ್ತು. ನನ್ನಂತ ಮಹಾ ಮಾಂತ್ರಿಕನಿಗೆ ಮೋಸ ಮಾಡಿ ನಾಗಮಣಿನ ಆ ಹೆಂಗಸು ಹೊತ್ಕೊಂಡು ಹೋಗಿದ್ದಾಳೆ ಅಂದ್ರೆ ಸಾಮಾನ್ಯ ಹೆಣ್ಣಲ್ಲ. ಯಾರು ಯಾರು ಆ ಹೆಂಗಸು? ನಾಗಮಣಿ ಯಾರ ಹತ್ರ ಇದೆ ಅನ್ನೋದು ಗೊತ್ತಿರೋದು ಆ ಶಾಸ್ತ್ರಿಗೆ ಮಾತ್ರ. ಅವನು ಅಮೃತಾಗೆ ಹೇಳೇ ಹೇಳ್ತಾನೆ. ಹಾಗೆ ಹೇಳಿದ್ರೆ ನಾಗಮಣಿ ಮೊದಲು ಅವಳ ವಶಕ್ಕೆ ಹೋಗೋದು. ಅವಳ ವಶಕ್ಕೆ ಹೋದ್ಮೇಲೆ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವಳಿಂದ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋಬೇಕು. ಇದನ್ನ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಯಾರು ನನ್ನ ಹಿಂಬಾಲಿಸ್ತಿರೋ ಆಗಿದೆಯಲ್ಲ. ಆತ
ಮಾತಾಡಿ ಶಾಸ್ತ್ರಿಗಳೇ. ನನ್ನ ಮಗ ನನಗೆ ಸಿಗ್ತಾನೆ ಅಲ್ವಾ? ಸಿಗ್ತಾನೆ ತಾಯಿ, ಸಿಗದೆ ಎಲ್ಲಿ ಹೋಗ್ತಾನೆ? ನಿಮ್ಮ ಮಗ ನಿಮಗೆ ಸಿಗಬೇಕು ಅಂದ್ರೆ ನಿಮಗೆ ಈ ನಾಗಮಣಿಯ ಸಹಾಯ ಬೇಕು. ಹೇಗೆ ಶಾಸ್ತ್ರಿಗಳೇ? ಈ ನಾಗಮಣಿ ನಾಗಲೋಕದ ಅಮೂಲ್ಯವಾದ ಆಸ್ತಿ. ಈ ನಾಗಮಣಿಯನ್ನ ಪಡ್ಕೊಳ್ಳೋದಕ್ಕೆ ಅಮೃತ ಏನನ್ನ ಕಳ್ಕೊಳ್ಳೋಕ್ಕಾದರೂ ತಯಾರಿದ್ದಾಳೆ. ಹಾಗೆ ಈ ನಾಗಮಣಿಗೋಸ್ಕರ ಅಮೃತ ಅರ್ಜುನನ ಬಿಟ್ಟು ನಾಗಲೋಕಕ್ಕೆ ಹೋಗಕ್ಕೂ ಸಿದ್ಧವಾಗಿದ್ದಾಳೆ. ಹಾಗೇನಾದ್ರೂ ಆದರೆ ನಿಮ್ಮ ಮಗ ನಿಮಗೆ ಸಿಗ್ತಾನೆ. ಅಷ್ಟಾದರೆ ಸಾಕು ಶಾಸ್ತ್ರಿಗಳೇ. ಹಾಗಾಗಿ ಈ ನಾಗಮಣಿಯನ್ನ ನೀವೇ ಇಟ್ಕೊಳ್ಳಿ. ನಾಗಮಣಿ ನನ್ನ ಹತ್ರನೇ ಇದೆ ಅನ್ನೋದು ಅಮೃತಂಗೆ ಹೇಗೆ ಗೊತ್ತಾಗತ್ತೆ? ನಾಗಮಣಿಯ ವೈಶಿಷ್ಟ್ಯನೇ ಅದು. ತಾನೆಲ್ಲೇ ಇದ್ರೂ ನಾಗಗಳಿಗೆ ತನ್ನ ಇರುವಿಕೆಯನ್ನ ಸೂಕ್ಷ್ಮವಾಗಿ ತೋರಿಸ್ತಾನೆ ಇರುತ್ತೆ. ಹಾಗೆ ಗೊತ್ತಾಗಿ ಅವಳು ನನ್ನ ಹತ್ರ ಬಂದು ನಾಗಮಣಿನ ನನ್ನ ವಶಕ್ಕೆ ಕೊಡು ಅಂತ ಕೇಳಿದಾಗ ನಾನು ಏನು ಮಾಡಬೇಕು ಶಾಸ್ತ್ರಿಗಳೇ? ಈ ನಾಗಮಣಿಯನ್ನ ಜೋಪಾನವಾಗಿ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿಡಿ. ಅಮೃತ ಈ ನಾಗಮಣಿಯನ್ನು ಹುಡ್ಕೊಂಡು ಬಂದಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನಗೆ ಯಾಕೋ ಭಯ ಆಗ್ತಾ ಇದೆ ಶಾಸ್ತ್ರಿಗಳೇ. ನೀವೀಗ ಕ್ಷಣಕಾಲ ಭಯಪಟ್ಟರು ನಿಮ್ಮ ಮಗನ ನೀವು ಶಾಶ್ವತ ಕಳ್ಕೋಬೇಕಾಗುತ್ತೆ. ಇಲ್ಲ ಶಾಸ್ತ್ರಿಗಳೇ, ನೀವು ಹೇಳ್ದಾಗೆ ಕೇಳ್ತೀನಿ. ಮುಂದೆ ಏನಾಗಬೇಕು ಅಂತ ಆ ಶಂಕರ್ ನಿಶ್ಚಯ ಇದೆಯೋ ಹಾಗೆ ಆಗತ್ತೆ. ನೀವು ಹೋಗಿ ಬನ್ನಿ. ಇಷ್ಟೊತ್ತಿನಲ್ಲಿ ಯಾಕೆ ಬಂದ್ರು ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ. ಎಲ್ಲ ನಿಗೂಢವಾಗಿ ಅಯೋಮಯವಾಗಿದೆ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ಅತ್ತೆ ಹತ್ರ ನಾನು ಮಾತಾಡ್ಲೇಬೇಕು. ಅತ್ತೆ, ಅತ್ತೆಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಂತ ಅನ್ಸತ್ತೆ. ಆ ಊರ್ಮಿಳ ಮಾಡಿದ ಕೆಲ್ಸಕ್ಕೆ ನಾನು ಬೆಲೆ ತರಬೇಕಾಗಿದೆ. ಆ ಮಾಯಾ ಮೋಹಿನಿನ ನಾನು ಮೆಟ್ಟಿ ಅವಳಿಗೆ ಚಟ್ಟ ಕಟ್ಟಿದ್ರೆ ನನಗೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಮೊದಲು ಅತ್ತೆಗೆ ನನ್ನ ಮೇಲಿರೋ ತಪ್ಪು ಗ್ರಹಿಕೆನ ಹೋಗ್ಲಾಡಿಸ್ಬೇಕು. ಆಗಲೇ ಅವರಿಗೆ ನನ್ನ ಮೇಲೆ ನಂಬಿಕೆ ಬರೋದು. ಅದಕ್ಕೂ ಮೊದಲು ನಾಗಮಣಿನ ಯಾರು ತಗೊಂಡು ಹೋದ್ರು ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಅತ್ತೆ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ರು ಅನ್ನೋದನ್ನು ಕೇಳಿದ್ರೆ ಶಾಸ್ತ್ರಿಗಳು ಹೇಳೇ ಹೇಳ್ತಾರೆ. ಇವಾಗ ಹೇಗಿದೆ ಅಜ್ಜಿ ನೋವು? ನೋವು ಹಾಗೇ ಇದೆ ಕಣೋ, ಕಮ್ಮಿನೇ ಆಗಿಲ್ಲ. ಎಲ್ಲಿ ಹೋಗಿದ್ಯಮ್ಮ ಇಷ್ಟೊತ್ತಿನಲ್ಲಿ? ಇನ್ನೆಲ್ಲಿಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತೇನಾದರೂ ವಿಶೇಷ ಇತ್ತ? ಅಲ್ಲ, ದೇವ್ರ ದರ್ಶನ ಮಾಡೋಕ್ಕೆ ಏನಾದರೂ ವಿಶೇಷವಾದ ದಿನ ಅಂತಿರ್ಬೇಕಾ? ಹಾಗೇನಿಲ್ವಲ್ಲ. ಅತ್ತೆಮ್ಮ ಏನಾಯ್ತು, ಯಾಕೆ ಹೀಗೆ ಮಲಗಿದ್ದೀರಾ? ಅಯ್ಯೋ, ಇವತ್ತೆ ಅದು ಯಾರ ಮುಖ ನೋಡಿದ್ನೋ ಏನೋ ಕಣೆ ಹೇಮ, ಮೆಟ್ಲಿಳಿದು ಬರ್ತಿದ್ನಾ, ಯಾಕೋ ತಲೆ ಸುತ್ತಂಗಾಯ್ತು. ಬಿದ್ಬಿಟ್ಟೆ ಕಣೆ, ಮಂಡಿಗೆ ಏಟಾಬಿಟ್ಟಿದ್ದೆ, ಕಾಲೇ ಎತ್ತಕ್ಕಾಗ್ತಿಲ್ಲ. ಮನೇಲಿ ನೀವಿಬ್ರು ಇದ್ರೂ ಸಹ ಅತ್ತೆಮ್ಮ ಹೀಗೆ ಬಿದ್ದಿದ್ದಾರೆ ಅಂದ್ರೆ ನಿಮ್ಗೆ ನೋಡ್ಕೊಳಕ್ಕಾಗಲ್ವೇನ್ರ? ಏನಮ್ಮ ನೀನು, ಯಾವತ್ತು ಬೀಳ್ದಿರ ಅಜ್ಜಿ ಇವತ್ತು ಬೀಳ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಅಲ್ಲಿ ಬಿದ್ದಿದ್ರು, ನಾವೇ ಅಲ್ಲಿ ಕರ್ಕೊಂಡ್ಬಂದು ಮಲಗಿಸಿದ್ದೀವಿ. ಅತ್ತೆಮ್ಮ ಹೇಗಿದೆ ನೋವು? ಅಯ್ಯೋ, ಯಾಕೆ ಹೇಳ್ತೀಯಮ್ಮ, ಈ ನೋವಲ್ಲಿ ನನ್ನ ಪ್ರಾಣನೇ ಹೋಗುತ್ತೇನೋ ಅನಿಸ್ತಾ ಇದೆ. ಕಾಲು ಅಳ್ಳಾಡ್ಸೋಕ್ಕೆ ಆಗ್ತಿಲ್ಲ ಕಣೆ.
ನಮ್ಮ ಅತ್ತೆಮ್ಮ ಕಾಲಿನ ನೋವೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿ ಹೋಗಲಿ. ಕಡಿಮೆ ಮಾಡು. ನಾನೀಗ ಬಂದೆ. ಅಜ್ಜಿ, ಏನಜ್ಜಿ ಇದು ಮಿರಾಕಲ್? ಏನು ಆಗನ್ರೆ ಪವಾಡ ಅಂತ ಇದ್ದಕ್ಕಿದ್ದಾಗ ನಿನ್ ಕಾಲು ಹೇಗೆ ಮಾಯ ಆಯ್ತು? ಎಲ್ಲ ದೇವತೆ ನೋಡು, ನನ್ ಕಾಲು ಸರಿ ಹೋಯ್ತು ನೋಡ. ಹೆಂಗ ಅನಿಸ್ತಿದೆ? ಎಷ್ಟು ನೋವ್ತಾಯ್ತು ಗೊತ್ತಾ? ನಾನು ಯಾಕೆ ಹಿಂಗೆ ಬಲಗಿದ್ದೀನಿ? ಅಮೃತ ಅವ್ರೆ ಎಲ್ಲಿ? ಅಮೃತ ಅವ್ರೆ, ಅಮೃತ ಅವ್ರೆ, ಇವ್ರು ಇಷ್ಟೊತ್ತಲ್ಲಿ ನನ್ನ ಬಿಟ್ಟು ಎಲ್ಲಿಗೆ ಹೋದ್ರು? ನನ್ನೊಳಗೇನೋ ಬದಲಾವಣೆ ಆದ ಹಾಗಿದೆಯಲ್ಲ. ನನ್ನೊಳಗೇನೋ ಒಂದು ವಿಶೇಷವಾದ ಶಕ್ತಿ ಇತ್ತು, ಅದೀಗಿಲ್ಲ ಅನ್ನಿಸ್ತಾ ಇದೆಯಲ್ಲ. ನನ್ನೊಳಗೇನೋ ವ್ಯತ್ಯಾಸ ಆಗಿದೆ. ಆದರೆ ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಅಮೃತ ಅವ್ರ ಜೊತೆ ಡ್ಯಾನ್ಸ್ ಮಾಡಿದೆ ಅಂತ ಅನ್ನಿಸ್ತಾ ಇದೆಯಲ್ಲ.